ಎರಡನೇ ಅಲೆ ಇವತ್ತು ಭಾಳ ಸಂಕಷ್ಟಕ್ಕೆ ಸಿಲುಕಿಸಿದೆ. ಇವತ್ತು ಮಹಾಲಕ್ಷ್ಮಿ ಲೇಔಟ್ ವಿಧಾನಸಭಾ ಕ್ಷೇತ್ರದಲ್ಲಿ ಯಾವ ಥರ ಸಿದ್ಧತೆಗಳು ಮಾಡಿಕೊಂಡಿದ್ದೀರಿ? ಮಹಾಲಕ್ಷ್ಮಿ ಲೇಔಟ್ ವಿಧಾನಸಭಾ ಕ್ಷೇತ್ರದಲ್ಲಿ ಈ ಭಾಗದ ಶಾಸಕರು, ರಾಜ್ಯದ ಮಂತ್ರಿಗಳಾದಂಥ ಗೋಪಾಲಣ್ಣವರು, ಈ ಭಾಗದಲ್ಲಿ ಸಂಕಷ್ಟದಲ್ಲಿರತಕ್ಕಂಥ ಎಲ್ಲರನ್ನೂ ಗುರುತಿಸಿ, ಕೂಲಿ ಕಾರ್ಮಿಕರಿರ್ಬೋದು, ಬಡತನ ಇರ್ಬೋದು, ಅವ್ರನ್ನೆಲ್ಲವನ್ನು ಗುರುತಿಸಿ, ಸ್ಲಮ್ ಇರ್ಬೋದು, ಅವ್ರನ್ನೆಲ್ಲವನ್ನು ಗುರುತಿಸಿ ಅವರಿಗೆ ತಗೊಂಡೋಗಿ ಕಿಟ್ಟನ್ನು ಕೊಡುವಂಥ ವ್ಯವಸ್ಥೆಯನ್ನು ಮಾಡಬೇಕು ಅಂತೇಳಿ ನಮ್ಮನ್ನೆಲ್ಲ ಕೂತು ಮಾಡಿ ಇದನ್ನು ಕಿಟ್ಟನ್ನು ತಯಾರು ಮಾಡ್ತಾ ಇದ್ದೇವೆ. ಪ್ರತಿ ಮನೆಗೂ ಹೋಗಿ ನಮ್ಮ ಕಾರ್ಯಕರ್ತರು ಮುಖಂಡರು ಮನೆಗೆ ಹೋಗಿ ಒಂದು ಲಿಸ್ಟನ್ನು ಮಾಡ್ಕೊಂಡು ಬರ್ತಾರೆ, ಒಂದು ಬೂತ್ನಲ್ಲಿ ಇಷ್ಟು ಮನೆ ಇದೆ ಅಂತ. ಅಷ್ಟನ್ನು ತಗೊಂಡೋಗಿ ಅಲ್ಲಿ ಒಂದು ಟೇಬಲ್ ಹಾಕಿ ಮಡಗಿಬಿಟ್ರೆ ನಾವು ಯಾರೋ ಕೈಗೆ ಕೊಡೋದಿಲ್ಲ, ಅವರೇ ಬಂದು ತಗೊಂಡೋಗಿ ತಾವು ಒಂದು ಪ್ಲ್ಯಾನ್ ಅಂತ ಮಾಡಿದ್ದೀವಿ. ಈಗಾಗಲೇ 20,000 ಕಿಟ್ಟನ್ನು ಈಗಾಗಲೇ ಕೊಟ್ಟಿದ್ದೇವೆ. ಇನ್ನೂ ಶಾಸಕರು, ರಾಜ್ಯದ ಮಂತ್ರಿಗಳು ಇನ್ನೊಂದು 30,000 ಕಿಟ್ಟನ್ನು ಕೊಡಬೇಕು ಅಂತೇಳಿ ಎಲ್ಲ ತಯಾರಿಯನ್ನು ಮಾಡ್ತಾ ಇದ್ದೇವೆ. ಅದರಲ್ಲಿ 10 ಕೆಜಿ ಅಕ್ಕಿ ಇದೆ, ಬೇಳೆ ಇದೆ, ಸಕ್ಕರೆ ಇದೆ, ಕಡಲೆಕಾಳಿದೆ, ಕಡಲೆಬೇಳೆ ಇದೆ, ಎಲ್ಲವನ್ನು ಹಾಕಿ ಮನೆಗೆ ಏನು ಬೇಕು 15 ದಿನದಿಂದ 20 ದಿವಸಕ್ಕೆ ಏನಾಗುತ್ತೆ ಅದನ್ನು ಎಲ್ಲವನ್ನು ಕೊಡುವಂಥ ವ್ಯವಸ್ಥೆಯನ್ನು ಮಾಡಿದ್ದೀವಿ. ಆ ಮನೆ ಬಾಲಕ ಕೊಟ್ಟಂಥ ಕಾಲದಲ್ಲಿ ಭಾಳ ಕಣ್ತುಂಬ ಅಲ್ಲಿ ನೀರು ಅವ್ರಿಗೆ, ಇಂಥ ಕಷ್ಟಕಾದ್ರೆ ಕೊಟ್ಟರಪ್ಪ ಪುಣ್ಯಾತ್ಮ ಅಂದ್ಬಿಟ್ಟು ಅವರ ಆಶೀರ್ವಾದ ನಮ್ಮ ಮೇಲೆ, ಶಾಸಕರು ಎಲ್ಲರೂ ಮೇಲೆ ಆಶೀರ್ವಾದ ಇದೆ. ಅವ್ರಿಗೆ ಒಂದೊಂದು ಗಂಜಿ ಕುಡಿಯೋಕ್ಕೂ ವಿಧಿ ಇಲ್ದಿರತಕ್ಕಂಥ ಭಾಗ, ಈ ಭಾಗಲು ತುಂಬ ಜನ ಇದ್ದಾರೆ ಬಡತನರು, ಅವ್ರ ಮನೆ ಬಾಲಕರು ಕೊಡುವಂಥ ತೃಪ್ತಿ, ಈ ಕೆಲಸ ಮಾಡೋ ತೃಪ್ತಿ ನಮಗೆ ತಂದಿದೆ. ವಿಶೇಷವಾಗಿ ಜನತೆಗೆ ಏನು ಲೆಕ್ಕ ಪಡೆದ್ರಿ ಈ ಸಂದರ್ಭದಲ್ಲಿ? ಈ ಸಂದರ್ಭದಲ್ಲಿ ಕೊರೋನಾ ಈಗಾಗಲೇ ಕಮ್ಮಿ ಆಗಿದೆ, ಮೂರನೇ ಅಲೆ ಬರುತ್ತೆ ಅಂತ ಭಯ ಇದೆ. ಏನು ಇವತ್ತು ಭಯದಿಂದ ಅದನ್ನು ಮಾಸ್ಕ್ ಹಾಕ್ಕೊಂಡು ಅಂತರವನ್ನು ಕಾಪಾಡಿಕೊಂಡಿದ್ರೆ ಖಂಡಿತವಾಗ್ಲಿ ಕೊರೋನಾ ಎದುರಿಸ್ಬೋದು. ಎಲ್ಲವನ್ನು ಮರ್ತಿ ಮತ್ತೆ ಎಲ್ಲ ಜನ ಗುಂಪುಗಾರಿಕೆ ಮಾಡ್ಕೊಂಡು ಮಾರ್ಕೆಟು, ಮಾಲು, ನಾವು ಏನು ಕೆಲಸ ಕಾರ್ಯ ಮಾಡ್ತೀವಿ ಅದೆಲ್ಲ ಒಟ್ಟಿಗೆ ಸೇರಿಕೊಂಡ್ರೆ ಖಂಡಿತವಾಗಿ ಮತ್ತೆ ಸಮಸ್ಯೆ ಉದ್ಭವ ಆಗ್ತದೆ. ಅದಕ್ಕೆ ತಮ್ಮಲ್ಲಿ ಎಲ್ಲರೂ ಮನವಿ ಮಾಡ್ಕೊಳ್ಳೋದಿಲ್ಲ ಅಂದರೆ ನಾನು ಕೈಮೂದು ಕೇಳ್ಕೊಳ್ತೇನೆ. ಅಂಥವನ್ನು ಕಾಪಾಡ್ಕೊಂಡು ಈ ಕೊರೋನಾ ಹೋಗೋಕ್ಕೆ ಎಲ್ಲರೂ ಪ್ರಯತ್ನ ಭಾಳ ಮುಖ್ಯ, ಎಲ್ಲರೂ ಪ್ರಯತ್ನ ಪಡಬೇಕು. ನನ್ನ ಹೆಸರು ಜೈರಾಮ್ ಅಂತ, ಭಾರತೀಯ ಜನತಾ ಪಾರ್ಟಿಯಲ್ಲಿ ಬೆಂಗಳೂರು ಉತ್ತರ ಜಿಲ್ಲೆಗೆ ಉಪಾಧ್ಯಕ್ಷನಾಗಿ ಕೆಲಸವನ್ನು ಮಾಡ್ಕೊಂಡಿದ್ದೇನೆ. ಹಾಗೆ ಮಾಲಸ್ ಮ್ಯೂಸಿಕ್ ಟ್ರಸ್ಟ್ ವತಿಯಿಂದ ಕೂಡ ಅಧ್ಯಕ್ಷನಾಗಿ ಕೆಲಸ ಮಾಡ್ತಾಯಿದ್ದೇನೆ. ನಮ್ಮ ಶಾಸಕರು ಸಂಪೂರ್ಣವಾದ ಬೆಂಬಲ ಇರೋದರಿಂದ ನಾವೆಲ್ಲರೂ ಕೂಡ ಈ ಕ್ಷೇತ್ರದಲ್ಲಿ ಕೆಲಸ ಮಾಡೋಕ್ಕೆ ಒಂದು ದೊಡ್ಡ ಶಕ್ತಿಯನ್ನು ತಂದಿದ್ದೇವೆ.